उत्तर कर्नाटक रेसिपी नोडाकत्तिरवल्ल वीक्षकरिगू निम्म मने मगळु त्रिवेणी पाटील माडुव नमस्कारगळु। नानिवत्तु सायंकाल टी टाइम स्नैक्सिगे ओंदु रेसिपी माडि तोरिस्तीनि री। अदक्के एनेनु बेकु अंत नोड्कोंड बरोण बर्री। टी टाइम स्नैक्स माडोक्के मोदलनेदागि ओंदु बौल क्याबेज कट माडि इट्कोंडिनि री। ओंदु सण्ण कट माडिरो उಳ್ಳಾಗಡ್ಡಿ तगोंडिनि री। ओंदु अर्ध कप रवे तगोंडिदीनि री। स्वल्प कोत्तंबरी, स्वल्प अच्ची खाರದ ಪುಡಿ, ಸ್ವಲ್ಪ ಗರಂ ಮಸಾಲ, ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜವೇನು, ಸ್ವಲ್ಪ ಕರಿ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿ ಹಾಕಬೇಕಾಗಷ್ಟು ಎಣ್ಣೆ। ಟೀ ಟೈಮ್ ಸ್ನಾಕ್ಸ್ ಮಾಡೋಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ। ಈಗ ನಾನು ಒಂದು ಪಾತ್ರೆ ತಗೋತೀನಿ ರೀ। ಈ ಕ್ಯಾಬೇಜ್ ಅನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಅದು ಹಾಕೋತೀನಿ ರೀ। ನಾನು ಒಂದು ಕಪ್ ಉಳ್ಳಾಗಡ್ಡಿ ತಗೊಂಡಿದ್ನಲ್ರಿ ಅದು ಹಾಕೋತೀನಿ ರೀ। ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅದು ಹಾಕೋತೀನಿ। ನಾನು ಅಚ್ಚ ಖಾರದ ಪುಡಿ, ಜೀರಿಗೆ, ಅರಿಶಿನ ಪುಡಿ, ಗರಂ ಮಸಾಲ ತಗೊಂಡಿದ್ನಲ್ರಿ ಅದು ಹಾಕೋತೀನಿ। ನೀವು ಅಚ್ಚ ಖಾರದ ಬದಲಿ ಹಸಿಮೆಣಸಿನ್ಕಾಯಿನೂ ಹಾಕೋಬಹುದು ರೀ। ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಜವೇನು, ಕರಿ ಕಾಳು ಮೆಣಸಿನ ಪುಡಿ ತೊಗೊಂಡಿನಿ ರೀ। ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಿ ಶುಂಠಿ ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕೋಬಹುದು ರೀ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ। ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ। नोड्री एल्ल मसाले एल्ल मिक्स आगबेक्री क्याबेज जोतेगे। ಈಗ ಮಳೆ ಬೇರೆ ಬರ್ತಾ ಇದೆ, ಸಾಯಂಕಾಲ ಟೀ ಜೊತೆಗೆ ಏನಾದರೂ ಬೇಕಪ್ಪ ಅನಿಸಿದಾಗ ಒಂದು ಮನೆಯಲ್ಲಿ ಒಂದು ಕ್ಯಾಬೇಜ್ ಇದ್ರೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೋಬಹುದು ನೀವು ನೋಡ್ರಿ। ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೀನಿ। ಈಗ ಇದಕ್ಕೆ ನಾನು ರವೆ ತಗೊಂಡಿದ್ನಲ್ರಿ ರವೆ ಹಾಕೋತೀನಿ ರೀ। ಈ ನೋಡ್ಕೊಂಡು ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕ್ರಿ। ನೀವು ರವೆ ಆದರೂ ಹಾಕೋಬಹುದು, ಈಗ ನಾನು ರವೆ ಹಾಕಿ ಮಾಡಾಕತ್ತೀನಿ ರೀ। ನೀವು ರವೆ ಬದಲಿ ಕಡಲೆ ಹಿಟ್ಟಾದರೂ ಹಾಕೋಬಹುದು, ಅಕ್ಕಿ ಹಿಟ್ಟಾದರೂ ಹಾಕೋಬಹುದು, ಕಾರ್ನ್ ಫ್ಲೋರ್ ಆದರೂ ಹಾಕೋಬಹುದು ರೀ। ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಹಾಕೋಬಹುದು। ನಾ ಈಗ ರವೆ ಹಾಕಿ ಮಾಡಾಕತ್ತೀನಿ ರೀ। ಈಗ ನೋಡ್ರಿ ಸ್ವಲ್ಪ ನೀರು ಹಾಕೋತೀನಿ ರೀ। ಈಗ ಇದು ಉದುರುದ್ರಾಗೈತಲ್ರಿ ಸ್ವಲ್ಪ ನೀರು ಹಾಕೋತೀನಿ ರೀ, ಒಂದೆರಡು ಟೇಬಲ್ ಸ್ಪೂನ್, ಜಾಸ್ತಿ ಹಾಕೋಬಾರ್ದ್ರಿ। ಯಾಕಂದ್ರೆ ಕ್ಯಾಬೇಜಲ್ಲಿ ನೀರಿನ ಅಂಶ ಇರ್ತೈತಿ, ಉಳ್ಳಾಗಡ್ಡಿಯಾಗೂ ನೀರಿನ ಅಂಶ ಇರ್ತೈತಿ, ಹೀಗಾಗಿ ನೀರಿನ ಅಂಶ ಬಿಡ್ತೈತ್ರಿ ಅದು। ನಾವು ಸ್ವಲ್ಪ ಹಾಕೊಂಡು ಚಲೋ ಹೊತ್ತಿಗೆ ಕಲಸ್ಕೋಬೇಕ್ರಿ। ನೀವು ನೀರು ಹಾಕಿಲ್ಲ ಅಂದ್ರೂ ನಡೀತೈತ್ರಿ, ನೀವು ನೋಡಿಕೊಂಡು ನೀರು ಹಾಕೋಬಹುದು ರೀ। ಇದು ಮಿಕ್ಸ್ ಮಾಡಿ ಒಂದು 10 ನಿಮಿಷ ನೆನೆ ಹಾಕ್ಬಿಡ್ಬೇಕ್ರಿ। ಇದು ಇದೊಂದು 10 ನಿಮಿಷ ರವೆ ಇರ್ತೈತಲ್ರಿ, ಒಂದು 10 ನಿಮಿಷ ನೆನೆಬೇಕ್ರಿ ಇದು। ಮನ್ಯಾಗ ಒಂದು ಕ್ಯಾಬೇಜ್ ಇದ್ರೆ ನೀವು ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಈ ರೀತಿ ಮಾಡ್ಕೋಬೋದ್ರಿ। ಟೀ ಟೈಮ್ ಸ್ನ್ಯಾಕ್ಸ್ ಬೇಗನೆ ಮಾಡ್ಕೋಬೋದ್ರಿ। ಈಗ ನೋಡ್ರಿ ಇದು ರೆಡಿ ಆಗೈತಿ। ಈಗ ಇದು 10 ನಿಮಿಷ ನೆನೆಯಾಕೆ ಇಟ್ಟಿದ್ನಲ್ರಿ, ನೆಂದೈತ್ರಿ। ಈಗ ನಾವು ತಟ್ಟೋಮ್ರಿ, ಕಟ್ಲೆಟ್ ತಟ್ಟೋಮು, ಅಷ್ಟರಲ್ಲೇ ಎಣ್ಣೆ ಕಾಯಕ್ಕೆ ಇಡೋಮ್ರಿ। ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ ನಾ। ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ, ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ। ನೀವು ಶಾಲೋ ಫ್ರೈ ಆದರೂ ಮಾಡ್ಕೋಬೋದು, ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ನಾನೀಗ ಡೀಪ್ ಫ್ರೈ ಮಾಡ್ತೀನಿ ನೋಡ್ರಿ। 1 ಕಪ್ ಎಣ್ಣೆ ಹಾಕೋತೀನಿ ರೀ। ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾವಲ್ಲಿ ತಟ್ಕೊಳ್ಳೋಣ ರೀ। ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿನಿ ರೀ। ಈಗ ನಾನು ಕಟ್ಲೆಟ್ ಮಾಡ್ಕೋತೀನಿ ನೋಡ್ರಿ ನೋಡ್ರಿ ಇದು ರವೆ ಹಾಕಿವೆಲ್ಲ ನೆಂದೈತ್ರಿ ಇದು. ಇದು ನೀರು ಬಿಡ್ತೈತ್ರಿ, ನೀವು ನೀರು ನೋಡ್ಕೊಂಡು ಹಾಕ್ರಿ ಅಂತ ಹೇಳಿದೆ. ನೀವು ನೀರು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಗೆ ಕಲಸಿ 10 ನಿಮಿಷ ಬಿಟ್ಟರೆ ತಾನೇ ನೆನಿತೈತ್ರಿ ಅದು. ರವೆ ನೆನೆದು ಹಿಂಗಾಗುತ್ತೆ ಇರೋದು. ಈಗ ನೋಡ್ರಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೋಬೇಕ್ರಿ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ರೀ. ಎಲ್ಲ ಈ ರೀತಿ ಮಾಡಿ ಇಟ್ಕೊಳ್ಳೋಮ್ರಿ. ಎಣ್ಣೆ ಕಾಯ್ದ ತಕ್ಷಣ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ರೀ. ನೋಡ್ರಿ ಈ ರೀತಿ ತಟ್ಕೋಬೇಕ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ತಟ್ಕೋರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾನು ತಟ್ಕೊಂಡಿದ್ನೆಲ್ಲ ಕಡ್ಲೆಟು ಅವು ಹಾಕೋತೀನಿ ನೋಡ್ರಿ. ಎಷ್ಟು ಹಿಡಿತಾವೆ ನೋಡಿ ಅಷ್ಟೇ ಹಾಕೋಣ. ನಾನು 2 ಹಾಕೋತೀನಿ ನೋಡ್ರಿ. ನೀವು ಬೇಗನೆ ತಿರುಗಿಸಿ ಹಾಕಬೇಡ್ರಿ, ಬೇಗ ತಿರುಗಿಸಿ ಹಾಕಿದ್ರೆ ಒಡಿ ಸಾಧ್ಯತೆ ಇರ್ತೈತಿ. ಸ್ವಲ್ಪ ಸ್ಲೋ ಆಗಿ ತಿರುಗಿಸಿ ಹಾಕಿರಿ. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚಲೋತ್ನಾಗ ಎಣ್ಣೆ ಕಾಯಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗ್ತೈತ್ರಿ. ಈಗ ಒಂದು ಸೈಡ್ ಫ್ರೈ ಆಗ್ಯಾವ್ರಿ, ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಗೋಲ್ಡನ್ ಬ್ರೌನ್ ಬಂದಾವು. ಎರಡು ಬದಿ ಚಲೋ ಹೊತ್ತಿಗೆ ಫ್ರೈ ಆದ ನಂತರ ತಕ್ಕೋಬೇಕ್ರಿ. ನೀವು ಬಿಟ್ಟ ತಕ್ಷಣ ಗುಳಿ ಜಾಸ್ತಿಯಾಗಿ ಬರ್ತಿರ್ತಾವೆ. ಈಗ ಕರೆದ ತಕ್ಷಣ ಸ್ವಲ್ಪ ಕಮ್ಮಿ ಆಗ್ತಾವೆ ನೋಡ್ರಿ. ಗುಳಿ ಕಮ್ಮಿ ಆದ ತಕ್ಷಣ ನೀವು ತಕ್ಕೋಬೋದ್ರಿ. ಈಗ ಇವು ಕರ್ದಾವ್ರಿ, ನಾ ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು. ನೀವು ಸಾಯಂಕಾಲ ಟೀ ಜೊತೆಗೆ ಪಟಾಪಟ್ ಅಂತ ಹೇಳಿ ಒಂದು ಕ್ಯಾಬೇಜ್ ಇದ್ರೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಇದು. ಈಗ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. सायंकाल टी जोतिगे नानु ಕ್ಯಾಬೇಜ್ ಕಟ್ಲೆಟ್ ಮಾಡಿ ತೋರಿಸಿದಿನಿ ರೀ। ಕ್ಯಾಬೇಜ್ ಕಟ್ಲೆಟ್ ಗೆ ಸಾಸ್ ಹಚ್ಚಿಕೊಂತಿದ್ರೆ ಮಸ್ತಾಗಿ ಇರ್ತೈತಿ ರೀ। ನೀವು ನಿಮ್ಮ ಮನೆಯಾಗ ಈ ರೀತಿ ಸಾಯಂಕಾಲ ಟೀ ಜೊತೆಗೆ ಮಾಡ್ಕೊಂತೀನಿ ರೀ, ಮಸ್ತಾಗಿ ಇರ್ತೈತಿ ರೀ। ನೋಡಿದ್ರಲ್ರಿ ವೀಕ್ಷಕರೇ, ಟೀ ಟೈಮ್ ಸ್ನಾಕ್ಸ್ ಕ್ಯಾಬೇಜ್ ಕಟ್ಲೆಟ್ ಮಾಡೋದನ್ನ, ಈ ಕಟ್ಲೆಟ್ ಮಾಡೋ ಪದ್ಧತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ। ಧನ್ಯವಾದಗಳು। ನಮಸ್ಕಾರ ರೀ ಅಪ್ಪ। ಏ ದಿನ ಒಂದು ಏನಾರ ಹೇಳ್ತಿದ್ದಲ್ಲ, ಇವತ್ತು ಒಂದು ನೀ ಏನಾರ ಹೇಳಬೇಕಲ್ಲ। ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ। ದೊಡ್ಡವರು ಏನು ಹೇಳ್ತಾರೆ ಅಂತಂದ್ರೆ, ಮರದ ಮೇಲೆ ಕುಳಿತಿರುವ ಪಕ್ಷಿಯು ಕೊಂಬೆ ಮುರಿಯುವುದಕ್ಕೆ ಹೆದರುವುದಿಲ್ಲ, ಏಕೆಂದರೆ ಪಕ್ಷಿಯ ನಂಬಿಕೆ ಕೊಂಬೆಯ ಮೇಲೆ ಅಲ್ಲ, ಅದರ ರೆಕ್ಕೆಗಳ ಮೇಲೆ। ಯಾವಾಗಲೂ ನಿಮ್ಮನ್ನು ನೀವು ನಂಬಿರಿ। ಏ ಬಾರಿ ಹೇಳಿದಲ್ಲಪ್ಪ, ಮೊನ್ನೆ ಒಂದು ಒಗಟು ಹೇಳಿದ್ದಲ್ಲ, ಅದ್ರ ಉತ್ತರ ಹೇಳಿ, ಇವತ್ತೊಂದು ಒಗಟು ಹೇಳಿ ನೋಡೋಣ। ನಾ ಮೊನ್ನೊಂದು ಒಗಟು ಹೇಳಿದ್ದೆ ರೀ, ಅದೇನಂತಂದ್ರೆ, ಓಲಗ ಕಾಣದ ಚಪ್ಪರ, ಕರಿಮುತ್ತಿನ ಸರದ ಗೋಪುರ, ಕೈಗೆಟಿಕಿದರೆ ಸವಿಯುವ ಬಾರ। ಅದೇನು ಅಂತ ಕೇಳಿದ್ದೆ, ಅದ್ರ ಉತ್ತರ ದ್ರಾಕ್ಷಿ ರೀ। ಸರಿಯಾದ ಉತ್ತರ ಕೊಟ್ಟಿದ್ದೀರಿ। ಇವತ್ತೊಂದು ಒಗಟು ಹೇಳ್ತೀನಿ ಬರ್ರಿ। ಆಕಾಶದಲ್ಲಿ ಹಾರಾಡುವುದು ಪಕ್ಷಿಯಲ್ಲ, ಕೊಂಬುಂಟು ಎತ್ತಲ್ಲ, ಬಾಲ ಉಂಟು ಹನುಮಂತನಲ್ಲ, ಹಾಗಾದರೆ ಏನದು? ಏ ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ ಬಾಬಾ। ಇಲ್ಲಿ ನಿಮ್ಮ ತಂಗಿ ಮಸ್ತಾಗಿ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡ್ಯಾಳ, ತಿನ್ನಕ್ಕೆ ಹೋಗುಂಬ। ಏ ತಿನ್ನೋದಿದ್ದೇ ಇರ್ತೈತ್ರಿ। ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ। ದತ್ತ ಕಂಬಗಿಯವ್ರು ಮೆಸೇಜ್ ಕಳಿಸಿದ್ರು, ಅವ್ರ ಅಕ್ಕ ಮಾವನವ್ರದ್ದು ಮ್ಯಾರೇಜ್ ಆ್ಯನಿವರ್ಸರಿ ಇದೆ ಅಂತೆ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ। ಯುವರಾಜ್ ಅವ್ರು ಮೆಸೇಜ್ ಕಳಿಸಿದ್ರು, ಅವ್ರದೇ ಬರ್ತ್ಡೇ ಇದೆ ಅಂತೇಳಿ, ಹುಟ್ಟುಹಬ್ಬದ ಶುಭಾಶಯಗಳು ಯುವರಾಜ್ ಅವರೇ। ಹನುಮಂತ್ ಅವ್ರು ಮೆಸೇಜ್ ಕಳಿಸಿದ್ರು, 20-21ನೇ ತಾರೀಕು ಅವ್ರದ್ದು 6ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇದೆ ಅಂತೆ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹನುಮಂತ್ ಅವರೇ। ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೋತಾ ಇದ್ದಾರಲ್ಲ, ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯಗಳು। ಶರಣು ಶರಣಾರ್ಥಿ।